ಪೀಠೋಪಕರಣ ಉದ್ಯಮದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ತಮಾಮ್ ಫರ್ನಿಚರ್ ವರ್ಲ್ಡ್ ನೂತನ ಶೋರೂಮ್ ನಗರದ ಪಂಪ್ವೆಲ್ನ ಬಳಿ ಸಿಟಿ ಗೇಟ್ ಬಿಲ್ಡಿಂಗ್ನಲ್ಲಿ ಉದ್ಘಾಟನೆಗೊಂಡಿತು. ಹಿಂದೂಸ್ತಾನ್ ಬಾವಾ ಬಿಲ್ಡರ್ಸ್ನ ಆಡಳಿತ ನಿರ್ದೇಶಕರಾದ ಬಾವಾ ಅಬ್ದುಲ್ ಖಾದರ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಮಂಜೇಶ್ವರ ಶಾಸಕರಾದ ಎಕೆಎಂ ಅಶ್ರಫ್ ಅವರು ಮಾತನಾಡಿ, ತಮಾಮ್ ಸಂಸ್ಥೆಯು ಸಾಮಾನ್ಯ ವರ್ಗದಿಂದ ಶ್ರೀಮಂತನವರೆಗೆ ಕೈಗೆಟಕುವ ದರದಲ್ಲಿ ವಸ್ತುಗಳನ್ನು ಖರೀದಿ ಮಾಡಬಹುದಾದಂತಹ ಸಂಸ್ಥೆಯಾಗಿತ್ತು. ಈಗಾಗಲೇ ಪೀಠೋಪಕರಣ ಉದ್ಯಮದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಈ ಸಂಸ್ಥೆಯು ಇನ್ನಷ್ಟು ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದರು. ತಮಾಮ್ ಫರ್ನಿಚರ್ ವರ್ಲ್ಡ್ ಮ್ಯಾಂಗ್ಲೋರ್ ಇದರ ಬಹಳ ಅದ್ದೂರಿ ಉದ್ಘಾಟನಾ ಸಮಾರಂಭ ಈಗಾಗಲೇ ಉದ್ಘಾಟನೆ ಇಲ್ಲಿ ನಡೆದಿದೆ. ಇವತ್ತಿನ ದಿನ ಅಂತ ಹೇಳಿದರೆ ಹೊಸ ವರ್ಷದ ಪ್ರಥಮ ದಿನ. ಪ್ರಪ್ರಥಮವಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಿಜಕ್ಕೂ ಕೇರಳ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಬಹಳ ಕೆಳಮಟ್ಟದಿಂದ ಬಂದಂಥ ಅಬು ತಮಾಮ್ ಅವರ ಹೆಸರಲ್ಲಿ ಕೂಡ ತಮಾಮ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದೆ. ನನ್ನ ಮಿತ್ರರು ಅವರು ಒಬ್ಬ ಉದ್ಯಮಿ ಎನ್ನುವುದಕ್ಕಿಂತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿತ್ವ. ಮಂಜೇಶ್ವರದಲ್ಲಿ ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷನಾದಾಗ ಒಂದು ಡಯಾಲಿಸಿಸ್ ಯೂನಿಟ್ ಮಾಡಿದಾಗ ಆ ಡಯಾಲಿಸಿಸ್ ರೋಗಿಗಳ ಬೆಡ್ಶೀಟನ್ನು ತೊಳೆಯಲಿಕ್ಕೆ ಹೊತ್ತುಕೊಂಡು ಹೋಗ್ತಾ ಇದ್ದೆ. ಅಂಥ ಸೇವೆ ಮಾಡಿದಂಥ ಮಾನವೀಯತೆ ಒಬ್ಬ ವ್ಯಕ್ತಿತ್ವ. ಅವರ ಉದ್ಯಮದಲ್ಲಿ ಕೂಡ ಸದೃಶತನ ಅನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ಜನರ ವಿಶ್ವಾಸವನ್ನು ಪಡೆಯಲಿಕ್ಕೂ ಕೂಡ ಅವರಿಗೆ ಸಾಧ್ಯವಾಗಿದೆ. ತಮಾಮ್ ಅಂತ ಹೇಳಿದರೆ ಅತಿ ಶ್ರೀಸಾಮಾನ್ಯನಿಗೂ ಶ್ರೀಮಂತನಿಗೂ ಕೈಗೆಟಕೋ ರೀತಿಯಲ್ಲಿ ಖರೀದಿ ಮಾಡುವಂಥ ಒಳ್ಳೆಯ ಒಂದು ಮಾರ್ಕೆಟನ್ನು ಈ ಒಂದು ಸುತ್ತಮುತ್ತ ಅವರು ಕೆಲವೇ ಕೆಲವು ವರ್ಷಗಳಲ್ಲಿ ಅವರಿಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸಾಧ್ಯವಾಗಿದೆ. ಮಂಗಳೂರು ನಗರ ಪಾಲಿಕಾ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾತನಾಡಿ, ಮಂಗಳೂರು ಸ್ಮಾರ್ಟ್ ಆಗುತ್ತಿರುವಾಗ ಪೀಠೋಪಕರಣಗಳ ಇಂತಹ ಸ್ಮಾರ್ಟ್ ಮಳಿಗೆಗಳು ನಗರದ ಸೌಂದರ್ಯವನ್ನು ಹೆಚ್ಚಿಸುತ್ತಿವೆ. ಉತ್ತಮ ಗುಣಮಟ್ಟದ ವಿನ್ಯಾಸದ ಪೀಠೋಪಕರಣಗಳನ್ನು ಮಿತ ದರದಲ್ಲಿ ನೀಡುವ ಮೂಲಕ ಗ್ರಾಹಕರ ಮನ ಗೆಲ್ಲಲಿ ಎಂದು ಹಾರೈಸಿದರು. 35 ವರ್ಷದ ಹಿಂದೆ ಪ್ರಾರಂಭ ಮಾಡಿರತಕ್ಕಂತಹ ಈ ಒಂದು ಉದ್ಯಮ ಕೇರಳದ 3 ಬ್ರಾಂಚಿಯನ್ನು ಹೊಂದಿದ್ದು ಇವತ್ತು ಮಂಗಳೂರಲ್ಲಿ ಪ್ರಥಮವಾಗಿ ಈ ಒಂದು ಪಂಪ್ವೆಲ್ ಪರಿಸರದಲ್ಲಿ ತಮಾಮ್ ಎಂಬಂತಹ ಒಂದು ಫರ್ನಿಚರ್ ವರ್ಲ್ಡಿನ ಒಂದು ಅಂಗಡಿಯನ್ನು ನಾವು ಓಪನ್ ಮಾಡುವುದರ ಮುಖಾಂತರ ನಮ್ಮ ಮಂಗಳೂರಿನ ಮಹಾಜನತೆಗೆ ಇವತ್ತು ಗೃಹ ಉಪಯೋಗಿ ಅದು ಫರ್ನಿಚರ್ಸಿನ ಎಲ್ಲ ಬಹಳ ಒಂದು ಮರದ ಕೆತ್ತನೆಯಿಂದ ಮಾಡಿರತಕ್ಕಂತಹ ಫರ್ನಿಚರ್ನ ಈ ಒಂದು ಶೋರೂಮ್. ಇದರಲ್ಲಿ ಭಾಳಷ್ಟು ವಿವಿಧ ಬಗೆಯ ವಿಶೇಷವಾಗಿ ನಮ್ಮ ಮರದ ಅಂತ ಹೇಳಿದರೆ ಅದು ನ್ಯಾಚುರಲ್, ಹಾಗಾಗಿ ಆ ಒಂದು ಮರದ ಕೆತ್ತನೆಯ ಮುಖಾಂತರ ಮಾಡಿರತಕ್ಕಂತಹ ವಿವಿಧ ಶೈಲಿಯ ಸೋಫಾ ಸೆಟ್ ಇರ್ಬೋದು, ಚೇರ್ ಇರ್ಬೋದು, ಹಾಗೆ ಡೈನಿಂಗ್ ಟೇಬಲ್ ಇರ್ಬೋದು, ಎಲ್ಲವೂ ಕೂಡ ಬಹಳ ಉತ್ತಮವಾದಂಥ ಉತ್ಕೃಷ್ಟ ದರ್ಜೆಯ ಒಂದು ಬಹಳ ವಿಶೇಷವಾದಂಥ ವಿನ್ಯಾಸದ ಈ ಒಂದು ಮಳಿಗೆ ಇವತ್ತು ಪ್ರಾರಂಭ ಆಗಿದೆ. ನಗರದ ಪಂಪ್ವೆಲ್ ತಕ್ವಾ ಮಸ್ಜಿದ್ ಖತೀಬ್, ಯಾಸಿರ್ ಸಕಾಫಿ ಅಲ್ ಅಲ್ಜರಿ ಮತ್ತು ನಗರದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ವಂದನೀಯ ನೆಲ್ಸನ್ ಧೀರಜ್ ಪಾಯಸ್ ಶುಭ ಹಾರೈಸಿದರು. ದ ವರ್ಡ್ ತಮಾಮ್, ತಮಾಮ್ ಮೀನ್ಸ್ ಪರ್ಫೆಕ್ಷನ್. ಪರ್ಫೆಕ್ಷನ್ ಎಂಬುದು ಇವಡ ಇರುವ ಕಸ್ಟಮೇ಴್ಸಿಂಟೆ ಮುಳುವ ಆಗ್ರಹಗಳೂ ಡಿಸೈರ್ ಪರ್ಫೆಕ್ಟ್ ചെയ്തു കൊടുക്കാൻ കഴിയുന്ന ഒരു സ്ഥാപനമായി ഈ സ്ഥാപനം മാറട്ടെ എന്ന് പ്രാർത്ഥിക്കുകയാണ്. ഇവിടെ വരുന്ന കസ്റ്റമേഴ്സിന് ഇവിടെ തന്നെ പെർഫെക്ഷൻ അവരുടെ ആഗ്രഹങ്ങൾക്ക് സമ്പൂർണമായ പെർഫെക്ഷൻ നൽകാൻ ഈ പേരിൽ തന്നെ അത് അറിയിക്കുന്നുണ്ട്.
ഫൈദാ ഫറഗത്ത് ഫൻസബ് എന്നുള്ളൊരു ഖുർആനിക് വേഴ്സ് ഉണ്ട്. അതായത് അവരൊന്ന് തുടങ്ങിയാൽ വീണ്ടും അത് അപ്ഡേറ്റ് ചെയ്ത് അപ്ഡേറ്റ് ചെയ്ത് അപ്ഡേറ്റ് ചെയ്ത് അങ്ങനെ ആകട്ടെ ഈ തമാം ഫർണിച്ചർ വേൾഡ് ഇനി സ്ഥിരമായി ഒരുപാട് അപ്ഡേഷനിലൂടെ ഒരുപാട് ഉയരങ്ങളിൽ എത്തിപ്പിടിക്കാനുള്ള എല്ലാവിധ കഴിവും ഭാഗ്യവും സൗഭാഗ്യങ്ങളും ഈ തമാം ഫർണിച്ചർ വേൾഡിന് ഉണ്ടാകട്ടെ എന്ന് ആശംസിച്ചു. Tamam Furniture World. This establishment embodies the commitment to craftsmanship and style, providing a shelter for all seeking quality and sophistication in their homes. As we have inaugurated this space, let's celebrate the artistry which transforms houses to homes. My heartfelt congratulations to the team, dedicated team of Tamam Furniture World. May this venture furnish and bring joy to countless homes. Here is the future go bright and ಈ ಸಂದರ್ಭ ಅತಿಥಿಗಳಾಗಿ ಸ್ಥಳೀಯ ಕಾರ್ಪೊರೇಟರ್ ಸಂದೀಪ್ ಗರೋಡಿ, ಗೋಲ್ಡ್ ಕಿಂಗ್ ಫ್ಯಾಷನ್ ಜ್ಯುವೆಲ್ಲರಿಯ ಆಡಳಿತ ನಿರ್ದೇಶಕ ಮೊಹಮ್ಮದ್ ಹನೀಫ್, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷ ಬಿಎ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್, ಮಂಗಳೂರು ಇಸ್ಲಾಮಿಕ್ ಕಲ್ಚರಲ್ ಸೆಂಟರ್ನ ಪ್ರಧಾನ ಕಾರ್ಯದರ್ಶಿ ಬಿಎಂ ಮುಮ್ತಾಜ್ ಅಲಿ, ಮಂಗಳೂರು ಲೇಡೀಸ್ ಕ್ಲಬ್ನ ಕಾರ್ಯದರ್ಶಿ ಜಿನೆಟಾ ಡಿಸೋಜಾ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ತಮಾಮ್ ಫರ್ನಿಚರ್ ವರ್ಲ್ಡ್ನ ಪಾಲುದಾರರಾದ ರಫೀಕ್ ಕೃಷ್ಣಾಪುರ, ಅಬು ತಮಾಮ್ ಮತ್ತು ಉಪ್ಪಳ ಬದ್ಯೋಡ್ ಉದ್ಯಾವರ ಮಳಿಗೆಗಳ ಪಾಲುದಾರರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮನೋಜ್ ವಾಮಂಜೂರು ಕಾರ್ಯಕ್ರಮ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.